तदंता। Hi guys, welcome to Yenas Creations of an YouTube channel. Guys, nanu Sagar Itselgowda. Guys, ee ondu video dalli nanu nimage en telisikodtene andre neevu demo le nodidiralva. Ee rithi ondu video na neevu kuda nimma ondu Alight Motion application alli yav rithi create madkonbeku annondu complete information ee ondu video dalli nanu nimage telisikodtene. Adakku munche neevu innondu nam channel ge subscribe agilla andre kudle subscribe agi matte pakkadalli iruva bell button ana press mari nanu yavade ondu hosa video upload madidru nimage notification agi barutte. Guys, Alight Motion application open madkonbeku ನಂತರ ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ನಂತರ 9:16 ರೇಷನ್ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಅಲ್ಲಿ ನೀವು ನೋಡ್ತಾ ಈ ರೀತಿ ನಂತರಲ್ಲಿ ನಿಮಗೆ ಕ್ರಿಯೇಟ್ ಪ್ರಾಜೆಕ್ಟ್ ಅಂತ ಇರುತ್ತೆ. ಕ್ರಿಯೇಟ್ ಪ್ರಾಜೆಕ್ಟ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾದ್ರೆ ನೀವು 1080p ಸೆಟ್ ಮಾಡ್ಕೊಬಹುದು ಅಥವಾ 720p ಆದ್ರೂ ಸೆಟ್ ಮಾಡ್ಕೊಬಹುದು. ಕ್ರಿಯೇಟ್ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ಕ್ರಿಯೇಟ್ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ನಿಮಗೆ ಬಾಟಮ್ ಅಲ್ಲಿ ಒಂದು ಪ್ಲಸ್ ಮಾರ್ಕ್ ಇರುತ್ತೆ. ಈ ಒಂದು ಪ್ಲಸ್ ಮಾರ್ಕ್ ಮೇಲೆ ಟ್ಯಾಪ್ ಮಾಡ್ಕೊಬೇಕಾಗುತ್ತೆ. ಈ ಒಂದು ಪ್ಲಸ್ ಮಾರ್ಕ್ ಮೇಲೆ ನೀವು ಟ್ಯಾಪ್ ಮಾಡ್ಕೊಂಡ ನಂತರ ಮೀಡಿಯಾ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ಈ ಒಂದು PNG ನ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೇನೆ. ಅಲ್ಲಿ ನೀವು ಡೌನ್ಲೋಡ್ ಮಾಡ್ಕೊಂಡು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಸೆಲೆಕ್ಟ್ ಮಾಡ್ಕೊಂಡು ನಂತರ ನೆಕ್ಸ್ಟ್ ನೀವು ಏನಾಗುತ್ತೆ ಅಂದರೆ ಟಾಪ್ ಅಲ್ಲಿ ಡೊಟೆಡ್ ಲೈನ್ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ಫಿಲ್ ಕಂಪೋಷನ್ ಏರಿಯಾ ಅಂತ ಇರುತ್ತೆ. ಇಲ್ಲಿ ನೀವು ಟ್ಯಾಪ್ ಮಾಡಿದ್ರೆ ಏನಾಗುತ್ತೆ, ನೀವು ಒಂದು ರೇಷೋಗೆ ಪರ್ಫೆಕ್ಟ್ಲಿ ಫಿಲ್ ಆಗುತ್ತೆ. ಇಲ್ಲಿ ನೀವು ನೋಡ್ತಾರೆ ಈ ರೀತಿ. ನಂತರ ನೆಕ್ಸ್ಟ್ ನೀವು ಏನಾಗುತ್ತೆ ಅಂದರೆ ಸ್ಪೀಡ್ ಆಪ್ಷನ್ ಮೇಲೆ ಟ್ಯಾಪ್ ಮಾಡ್ಕೊಬೇಕಾಗುತ್ತೆ. ಕಂಪ್ಲೀಟ್ಲಿ ಲೆಫ್ಟ್ ಸೈಡ್ಗೆ ಸ್ವೈಪ್ ಮಾಡಬೇಕಾಗುತ್ತೆ. ಅವಾಗ ಏನಾಗುತ್ತೆ ಅಂದರೆ ಫೋಟೋ ಡ್ಯೂರೇಷನ್ ಇನ್ಕ್ರೀಸ್ ಆಗುತ್ತೆ. ಇನ್ಕ್ರೀಸ್ ಆಗಿದ ನಂತರ ನೆಕ್ಸ್ಟ್ ನೀವು ಏನಾಗುತ್ತೆ, 30 ಸೆಕೆಂಡ್ಗೆ ನಿಲ್ಲಿಸ್ಕೊಬೇಕಾಗುತ್ತೆ. 30 ಸೆಕೆಂಡ್ಗೆ ನಿಲ್ಲಿಸ್ಕೊಂಡ ನಂತರ ರೈಟ್ ಸೈಡ್ ನೀವು ಟ್ರಿಮ್ ಮಾಡ್ಕೊಬೇಕಾಗುತ್ತೆ. ಒಂದು ಫೋರ್ತ್ ಆಪ್ಷನ್ ಇರುತ್ತಲ್ಲ, ಈ ಒಂದು ಫೋರ್ತ್ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ಅವಾಗ ಏನಾಗುತ್ತೆ ಅಂದರೆ ರೈಟ್ ಸೈಡ್ ಟ್ರಿಮ್ ಆಗುತ್ತೆ. ಟ್ರಿಮ್ ಆಗಿದ ನಂತರ ಸ್ಟಾರ್ಟಿಂಗಿಗೆ ಮೂವ್ ಮಾಡ್ಕೊಬೇಕಾಗುತ್ತೆ. ಸ್ಟಾರ್ಟಿಂಗಿಗೆ ನೀವು ಮೂವ್ ಮಾಡ್ಕೊಂಡ ನಂತರ ಇದೇ ಒಂದು ಲೇಯರ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ಕ್ಲಿಕ್ ಮಾಡ್ಕೊಂಡ ನಂತರ ಮೂವ್ ಟ್ರಾನ್ಸ್ಫರ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ಲೆಫ್ಟ್ ಸೈಡಿಂದ ರೈಟ್ ಸೈಡಿಗೆ ಸ್ವೈಪ್ ಮಾಡ್ಕೊಬೇಕಾಗುತ್ತೆ. ಇಲ್ಲಿ ನೀವು ನೋಡ್ತಾ ಈ ರೀತಿ ಲೆಫ್ಟ್ ಸೈಡಲ್ಲಿ ಬ್ಲಾಕ್ ಸ್ಕ್ರೀನ್ ಬರುತ್ತಲ್ಲ, ಬಂದಿದ ತಕ್ಷಣ ನೀವು ಅಲ್ಲಿಗೇನೆ ಸ್ಟಾಪ್ ಮಾಡ್ಕೊಬೇಕಾಗುತ್ತೆ. ಇಲ್ಲಿ ನೀವು ನೋಡ್ತಾ ಈ ರೀತಿ. ನಂತರ ಸ್ಟಾರ್ಟಿಂಗಲ್ಲಿ ನೀವು ಏನಾಗುತ್ತೆ ಅಂದರೆ ಒಂದು ಪ್ಲಸ್ ಮಾರ್ಕ್ ಎನೇಬಲ್ ಮಾಡ್ಕೊಬೇಕಾಗುತ್ತೆ. ಇಲ್ಲಿ ನೀವು ನೋಡ್ತಾ ಇದ್ದು ಸ್ಟಾರ್ಟಿಂಗಿಗೆ ಮೂವ್ ಮಾಡ್ಕೊಂಡಿದ್ದೀನಿ. ಮೂವ್ ಮಾಡ್ಕೊಂಡು ನಂತರ ಅಲ್ಲೊಂದು ಪ್ಲಸ್ ಮಾರ್ಕ್ ಎನೇಬಲ್ ಮಾಡ್ಕೊಬೇಕಾಗುತ್ತೆ. ಎನೇಬಲ್ ಮಾಡ್ಕೊಂಡು ನಂತರ ನೆಕ್ಸ್ಟ್ ನೀವು ಏನಾಗುತ್ತೆ ಅಂದರೆ ಎಂಡಿಗೆ ನಿಲ್ಸ್ಕೊಬೇಕಾಗುತ್ತೆ. 30 ಸೆಕೆಂಡ್ ಇರುತ್ತಲ್ಲ, 30 ಸೆಕೆಂಡ್ಗೆ ನಿಲ್ಸ್ಕೊಬೇಕಾಗುತ್ತೆ. 30 ಸೆಕೆಂಡ್ಗೆ ನಿಲ್ಸ್ಕೊಂಡು ನಂತರ ನೆಕ್ಸ್ಟ್ ನೀವು ಏನಾಗುತ್ತೆ ಅಂತಂದರೆ 15 ಸೆಕೆಂಡ್ಗೆ ನಿಲ್ಸ್ಕೊಬೇಕಾಗುತ್ತೆ. 15 ಸೆಕೆಂಡ್ಗೆ ನಿಲ್ಸ್ಕೊಂಡು ನಂತರ ಅಲ್ಲೊಂದು ಪ್ಲಸ್ ಮಾರ್ಕ್ ಎನೇಬಲ್ ಮಾಡ್ಕೊಬೇಕಾಗುತ್ತೆ. ಅಲ್ಲೊಂದು ಪ್ಲಸ್ ಮಾರ್ಕ್ ಎನೇಬಲ್ ಮಾಡ್ಕೊಂಡು ನಂತರ ರೈಟ್ ಸೈಡಿಂದ ಲೆಫ್ಟ್ ಸೈಡಿಗೆ ನೀವು ಸ್ವೈಪ್ ಮಾಡ್ಕೊಬೇಕಾಗುತ್ತೆ. ರೈಟ್ ಸೈಡಲ್ಲಿ ಬ್ಲಾಕ್ ಸ್ಕ್ರೀನ್ ಬರುತ್ತೆ. ಬ್ಲಾಕ್ ಸ್ಕ್ರೀನ್ ಬರೋವರೆಗೂ ಕೂಡ ನೀವು ಏನಾಗುತ್ತೆ ಅಂದರೆ ಇದೇ ರೀತಿ ಸ್ವೈಪ್ ಮಾಡ್ಕೊಬೇಕಾಗುತ್ತೆ. ಇಲ್ಲಿ ನೀವು ನೋಡ್ತಾ ಇರೋದು ಬ್ಲಾಕ್ ಸ್ಕ್ರೀನ್ ಬಂದಿದ ತಕ್ಷಣ ಸ್ಟಾಪ್ ಮಾಡ್ಕೊಬೇಕಾಗುತ್ತೆ. ಬ್ಲಾಕ್ ಸ್ಕ್ರೀನ್ ಬಂದಿದ್ದನ್ನು ಸ್ಟಾಪ್ ಮಾಡ್ಕೊಂಡಿದ್ದೀನಿ. ನಂತರ ನೆಕ್ಸ್ಟ್ ನೀವು ಏನಾಗುತ್ತೆ ನೆಕ್ಸ್ಟ್ 15 ಸೆಕೆಂಡ್ಗೆ ನಿಲ್ಸ್ಕೊಬೇಕಾಗುತ್ತೆ. ಅಂದರೆ 30 ಸೆಕೆಂಡ್ಗೆ ನಿಲ್ಸ್ಕೊಬೇಕಾಗುತ್ತೆ. ನಿಲ್ಸ್ಕೊಂಡು ನಂತರ ಅಲ್ಲೊಂದು ಪ್ಲಸ್ ಮಾರ್ಕ್ ಎನೇಬಲ್ ಮಾಡ್ಕೊಬೇಕಾಗುತ್ತೆ. ಅಲ್ಲೊಂದು ಪ್ಲಸ್ ಮಾರ್ಕ್ ಎನೇಬಲ್ ಮಾಡ್ಕೊಂಡು ನಂತರ ಇದು ನಾ ಲೆಫ್ಟ್ ಸೈಡಿಂದ ರೈಟ್ ಸೈಡಿಗೆ ಸ್ವೈಪ್ ಮಾಡ್ಕೊಬೇಕಾಗುತ್ತೆ. ಒಂದ್ಸರಿ ರೈಟ್ ಸೈಡಿಂದ ಲೆಫ್ಟ್ ಸೈಡಿಗೆ ಮೂವ್ಮೆಂಟ್ ಆಗುವಂಥದ್ದು, ಒಂದ್ಸರಿ ಲೆಫ್ಟ್ ಸೈಡಿಂದ ರೈಟ್ ಸೈಡಿಗೆ ಮೂವ್ಮೆಂಟ್ ಆಗುವಂಥದ್ದು. ಈ ರೀತಿ ಮಾಡ್ಕೊಬೇಕಾಗುತ್ತೆ. ಇಲ್ಲಿ ನೀವು ನೋಡ್ತಾ ಇರೋದು ಈ ರೀತಿ ಆ್ಯಡ್ ಮಾಡ್ಕೊಂಡು ನಂತರ ಸ್ಟಾಪ್ ಮಾಡ್ಕೊಬೇಕಾಗುತ್ತೆ. ನಂತರ ಬ್ಯಾಕಿಗೆ ಮೂವ್ ಮಾಡ್ಕೊಬೇಕಾಗುತ್ತೆ. ಸ್ಟಾರ್ಟಿಂಗಿಗೆ ನೀವು ಮೂವ್ ಮಾಡ್ಕೊಂಡು ನಂತರ ನೆಕ್ಸ್ಟ್ ನೀವು ನಡೋಕ್ಕಾಗುತ್ತೆ ಅಂತ ಅಂದರೆ ಸ್ಟಾರ್ಟಿಂಗಿಗೆ ನಿಲ್ಸ್ಕೊಬೇಕಾಗುತ್ತೆ. ಸ್ಟಾರ್ಟಿಂಗಿಗೆ ನಿಲ್ಸ್ಕೊಂಡು ನಂತರ ಈ ಒಂದು ಲೇಯರ್ ಮೇಲೆ ನೀವು ಟ್ಯಾಪ್ ಮಾಡ್ಕೊಬೇಕಾಗುತ್ತೆ. ಇಲ್ಲಿ ನೀವು ನೋಡ್ತಾ ಇರೋದು ರೈಟ್ ಸೈಡ್ ನಮಗೆ ಒಂದು ಪ್ಲಸ್ ಮಾರ್ಕ್ ಇರುತ್ತೆ. ಈ ಒಂದು ಪ್ಲಸ್ ಮಾರ್ಕ್ ಮೇಲೆ ನಾನು ಕ್ಲಿಕ್ ಮಾಡ್ಕೊತಾ ಇದ್ದೀನಿ. ಈ ಒಂದು ಪ್ಲಸ್ ಮಾರ್ಕ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡು ನಂತರ ನೆಕ್ಸ್ಟ್ ನಿಮಗೆ ಮೀಡಿಯಾ ಅಂತ ಇರುತ್ತೆ. ಮೀಡಿಯಾ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ಈ ಒಂದು ಗಣೇಶ PNG ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೇನೆ. ಅಲ್ಲಿ ನೀವು ಡೌನ್ಲೋಡ್ ಮಾಡ್ಕೊಂಡು ಈ ಒಂದು PNG ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಸೆಲೆಕ್ಟ್ ಮಾಡ್ಕೊಂಡು ನಂತರ ಮೂವ್ ಟ್ರಾನ್ಸ್ಫರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಸೈಜ್ ಇನ್ಕ್ರೀಸ್ ಆರ್ ಡಿಕ್ರೀಸ್ ಮಾಡ್ಕೊಬೇಕಾಗುತ್ತೆ. ನಂತರ ಅದೇ ಒಂದು ಲೇಯರ್ ಮೇಲೆ ಟ್ಯಾಪ್ ಮಾಡ್ಕೊಂಡು ಕಂಪ್ಲೀಟ್ ಎಂಡ್ 30 ಸೆಕೆಂಡ್ಗೆ ನಿಲ್ಸ್ಕೊಬೇಕಾಗುತ್ತೆ. ನೀವು ನಡೋಕ್ಕಾಗುತ್ತೆ ಒಂದು ಸೆಕೆಂಡ್ ಆಪ್ಷನ್ ಮೇಲೆ ಟ್ಯಾಪ್ ಮಾಡಿದ್ರೆ ಡ್ಯೂರೇಷನ್ ಏನಾಗುತ್ತೆ ಇನ್ಕ್ರೀಸ್ ಆಗುತ್ತೆ. ಇನ್ಕ್ರೀಸ್ ಆಗಿದ ನಂತರ ಈ ಒಂದು ಲೇಯರ್ನ ಬಾಟಮ್ಗೆ ಮೂವ್ ಮಾಡ್ಕೊಬೇಕಾಗುತ್ತೆ. ಲಾಂಗ್ ಪ್ರೆಸ್ ಮಾಡ್ಕೊಬೇಕಾಗುತ್ತೆ, ಈ ರೀತಿ ಬಾಟಮ್ಗೆ ತೊಗೊಬೇಕಾಗುತ್ತೆ. ಈ ಒಂದು PNG ಬ್ಯಾಕ್ ಸೈಡ್ಗೆ ಹೋಗಿ ಏನಾಗುತ್ತೆ ಅಂದರೆ ಈ ಒಂದು ಗಣೇಶ PNG ಆ್ಯಡ್ ಆಗಿರುತ್ತೆ. ಇಲ್ಲಿ ನೀವು ನೋಡ್ತಾ ಇರೋದು ತುಂಬಾ ಬ್ಯೂಟಿಫುಲ್ ಆಗಿ ಏನಾಗ್ತಾ ಇರುತ್ತೆ, ನಮಗೆ ಇಲ್ಲಿ ಶೋ ಆಗ್ತಾ ಇರುತ್ತೆ. ಈ ಒಂದು ಫೇಸ್ ಕರೆಕ್ಟ್ಲಿ ಕಾಣಿಸ್ತಿಲ್ಲ ಅಂದರೆ ಆ ಒಂದು ಪಿಕ್ಚರ್ ಮೇಲೆ ಟ್ಯಾಪ್ ಮಾಡ್ಕೊಂಡು ನೀವು ನಡೋಕ್ಕಾಗುತ್ತೆ ಅಂದರೆ ಮೂವ್ ಟ್ರಾನ್ಸ್ಫರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಫೇಸ್ ಕಾಣಿಸೋ ರೀತಿ ನಿಲ್ಸ್ಕೊಬೇಕಾಗುತ್ತೆ. ನಂತರ ಪ್ಲಸ್ ಮಾರ್ಕ್ ಮೇಲೆ ಟ್ಯಾಪ್ ಮಾಡ್ಕೊಬೇಕಾಗುತ್ತೆ. ಮೀಡಿಯಾ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ಕ್ಲಿಕ್ ಮಾಡ್ಕೊಂಡ್ರೆ ಒಂದು ವಾಟರ್ ಫಾಲ್ಸ್ದು ಒಂದು ವಿಡಿಯೋ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೇನೆ. ಅಲ್ಲಿ ನೀವು ಡೌನ್ಲೋಡ್ ಮಾಡ್ಕೊಂಡು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಸೆಲೆಕ್ಟ್ ಮಾಡ್ಕೊಂಡು ಅಂದರೆ ಇದನ್ನು ಬಾಟಮ್ಗೆ ಮೂವ್ ಮಾಡ್ಕೊಬೇಕಾಗುತ್ತೆ. ಲಾಂಗ್ ಪ್ರೆಸ್ ಮಾಡ್ಕೊಬೇಕಾಗುತ್ತೆ. ಲಾಂಗ್ ಪ್ರೆಸ್ ಮಾಡ್ಕೊಂಡು ಇದನ್ನು ಬಾಟಮ್ಗೆ ತೊಗೊಬೇಕಾಗುತ್ತೆ. ಇಲ್ಲಿ ನೀವು ನೋಡ್ತಾ ಬ್ಯಾಕ್ಗ್ರೌಂಡಿಗೆ ಸೆಟ್ ಮಾಡಬೇಕಾಗುತ್ತೆ. ಇದನ್ನು ಬ್ಯಾಕ್ಗ್ರೌಂಡಿಗೆ ಸೆಟ್ ಮಾಡ್ಕೊಂಡು ನಂತರ ಇಲ್ಲಿ ನಮಗೆ ಶ್ಯಾಡೋ ಎಫೆಕ್ಟ್ ಬರಬೇಕಾಗುತ್ತೆ. ಅದಕ್ಕೋಸ್ಕರ ಮೋನ್ ಟ್ರಾನ್ಸ್ಫರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಸ್ವಲ್ಪ ಅಪ್ ಮಾಡ್ಕೊಬೇಕಾಗುತ್ತೆ. ಇಲ್ಲಿ ನೀವು ನೋಡ್ತಾ ಈ ರೀತಿ. ಅವಾಗ ಏನಾಗುತ್ತೆ ಅಂದರೆ ನಮಗೆ ಸ್ಮೋಕ್ ಎಫೆಕ್ಟ್ ಬರುತ್ತೆ. ಬ್ಯಾಕ್ಗ್ರೌಂಡಲ್ಲಿ ಸ್ಮೋಕ್ ಎಫೆಕ್ಟ್ ಬರುತ್ತೆ. ಫುಲ್ ಬಾಟಮ್ಗೆ ಹೋಗ್ಬಿಡ್ತು ಅಂತ ಸ್ಮೋಕ್ ಎಫೆಕ್ಟ್ ಬರೋದಿಲ್ಲ. ಅದಕ್ಕೋಸ್ಕರ ಸ್ವಲ್ಪ ಸ್ವೈಪ್ ಮಾಡ್ಕೊಬೇಕಾಗುತ್ತೆ ಟಾಪಿಗೆ.
ಟಾಪಿಗೆ ಸ್ವೈಪ್ ಮಾಡ್ಕೊಂಡು ನಂತರ ನೆಕ್ಸ್ಟ್ ನೀವು ಏನಾಗುತ್ತೆ ಅಂತ ಅಂದರೆ ಸ್ಟಾರ್ಟಿಂಗಿಗೆ ಮೂವ್ ಮಾಡ್ಕೊಬೇಕಾಗುತ್ತೆ, ಎಲ್ಲವೂ ಕೂಡ ಕರೆಕ್ಟ್ ಕ್ಲೀನ್ ಆಗಿರುತ್ತೆ ಅಂತ 30 ಸೆಕೆಂಡ್ಗೆ ನಿಲ್ಲಿಸ್ಕೊಂಡು ರೈಟ್ ಸೈಡ್ ಟ್ರಿಮ್ ಮಾಡ್ಕೊಂಡಿದ್ದೀನಿ. ನಂತರ ನೀವು ಏನಾಗುತ್ತೆ, ನಿಮ್ಮ ಒಂದು ಫೋಟೋ ಬ್ಯಾಕ್ಗ್ರೌಂಡ್ ಎರೇಸ್ ಮಾಡಿರುವಂಥ PNGನ ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. PNG ಇಲ್ಲ ಅಂದರೆ ಬ್ಯಾಕಿಗೆ ಬರಬೇಕಾಗುತ್ತೆ. ಪಿಕ್ಸಲ್ಡ್ ಅಪ್ಲಿಕೇಶನ್, ಈ ಒಂದು ಅಪ್ಲಿಕೇಶನ್ ನಿಮಗೆ ಪ್ಲೇ ಸ್ಟೋರಲ್ಲಿ ಸಿಗುತ್ತೆ. ನೀವು ಏನಾಗುತ್ತೆ, ಈ ಒಂದು ಅಪ್ಲಿಕೇಶನ್ನ ಸರ್ಚ್ ಮಾಡಿಬಿಟ್ಟು ಪ್ಲೇ ಸ್ಟೋರ್ನಲ್ಲಿ ಇನ್ಸ್ಟಾಲ್ ಮಾಡ್ಕೊಬೇಕಾಗುತ್ತೆ. ಇಲ್ಲಿ ನೀವು ನೋಡ್ತಾರೆ ಈ ರೀತಿ ಇರುತ್ತೆ ಈ ಒಂದು ಅಪ್ಲಿಕೇಶನ್ ಲೋಗೋ. ಈ ಒಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಂಡು ಓಪನ್ ಮಾಡ್ಕೊಬೇಕಾಗುತ್ತೆ. ಓಪನ್ ಮಾಡ್ಕೊಂಡು ನಂತರ ಎಡಿಟ್ ಫೋಟೋ ಅಂತ ಇರುತ್ತೆ, ಎಡಿಟ್ ಫೋಟೋ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ಎಡಿಟ್ ಫೋಟೋ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡು ನಂತರ ನೆಕ್ಸ್ಟ್ ನೀವು ಏನಾಗುತ್ತೆ ಅಂತ ಅಂದರೆ ಯಾವ ಒಂದು ಫೋಟೋ ಬ್ಯಾಕ್ಗ್ರೌಂಡ್ ಎರೇಸ್ ಮಾಡಬೇಕು, ಆ ಒಂದು ಫೋಟೋ ಸೆಲೆಕ್ಟ್ ಮಾಡ್ಕೊಂಡು ಇಂಟರ್ನೆಟ್ ಆನ್ ಅಲ್ಲಿ ಇರಬೇಕಾಗುತ್ತೆ. ಇಲ್ಲಿ ರಿಮೂವ್ ಬಿಸಿ ಅಂತ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ರಿಮೂವ್ ಬಿಸಿ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಒಂದು 5 ಸೆಕೆಂಡ್ ಒಳಗಡೆ ಏನಾಗುತ್ತೆ ಅಂದರೆ ಬ್ಯಾಕ್ಗ್ರೌಂಡ್ ಎಲ್ಲ ಪರ್ಫೆಕ್ಟ್ಲಿ ರಿಮೂವ್ ಆಗುತ್ತೆ. ಕರೆಕ್ಟ್ಲಿ ರಿಮೂವ್ ಆಗಿಲ್ಲ ಅಂದರೆ ಟಾಪಲ್ಲಿ ಎರೇಸ್ ಬಟನ್, ಎರೇಸ್ ಆಪ್ಷನ್ ಇರುತ್ತಲ್ಲ ಅದನ್ನು ಯೂಸ್ ಮಾಡ್ಕೊಬೋದು. ನಂತರ ಟಾಪಲ್ಲಿ ಡೌನ್ಲೋಡ್ ಸಿಂಬಲ್ ಇರುತ್ತಲ್ಲ, ಡೌನ್ಲೋಡ್ ಸಿಂಬಲ್ ಮೇಲೆ ಟ್ಯಾಪ್ ಮಾಡ್ಕೊಬೇಕಾಗುತ್ತೆ. ನಂತರ ಇಲ್ಲಿ ಸೇವ್ ಆಸ್ PNG ಅಂತ ಇರುತ್ತೆ. PNG ಮೇಲೆ ಕ್ಲಿಕ್ ಮಾಡಿದ್ರೆ ಸೇವ್ ಮೇಲೆ ಕ್ಲಿಕ್ ಮಾಡಿದ್ರೆ ಏನಾಗುತ್ತೆ, ಪಿಕ್ಸಡ್ ಅನ್ನೊಂದು ಫೋಲ್ಡರ್ಗೆ ಹೋಗಿ ಇದು ಸೇವ್ ಆಗಿರುತ್ತೆ. ನಂತರ ನೆಕ್ಸ್ಟ್ ಅಲೈಟ್ ಮೋಷನ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಬೇಕಾಗುತ್ತೆ. ಓಪನ್ ಮಾಡ್ಕೊಂಡು ನಂತರ ನಾವು ಎಡಿಟ್ ಮಾಡ್ತಿರೋ ಫೋಲ್ಡರ್ನ ಓಪನ್ ಮಾಡ್ಕೊಬೇಕಾಗುತ್ತೆ. ಎಡಿಟ್ ಮಾಡ್ತಿರೋ ಫೋಲ್ಡರ್ನ ಓಪನ್ ಮಾಡ್ಕೊಂಡು ನಂತರ ಈ ಒಂದು ಪ್ಲಸ್ ಮಾರ್ಕ್ ಮೇಲೆ ಟ್ಯಾಪ್ ಮಾಡ್ಕೊಬೇಕಾಗುತ್ತೆ. ನಂತರ ಇಲ್ಲಿ ಮೀಡಿಯಾ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ನಾವು ಬ್ಯಾಕ್ಗ್ರೌಂಡ್ ಎರೇಸ್ ಮಾಡಿರ್ತೀವಲ್ವ ಆ ಒಂದು PNGನ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಮೂವ್ ಆನ್ ಟ್ರಾನ್ಸ್ಫರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಈ ಒಂದು ರೈಟ್ ಸೈಡ್ ಎಂಡಿಗೆ ನಿಲ್ಸ್ಕೊಬೇಕಾಗುತ್ತೆ. ನಿಲ್ಸ್ಕೊಂಡು ನಂತರ ನೆಕ್ಸ್ಟ್ ನೀವು ಏನಾಗುತ್ತೆ ಅಂದರೆ ಇದೇ ಒಂದು PNG ಮೇಲೆ ಟ್ಯಾಪ್ ಮಾಡ್ಕೊಬೇಕಾಗುತ್ತೆ. ಟ್ಯಾಪ್ ಮಾಡ್ಕೊಂಡು ನಂತರ ಕಂಪ್ಲೀಟ್ ಎಂಡಿಗೆ ಮೂವ್ ಮಾಡ್ಕೊಬೇಕಾಗುತ್ತೆ. ಎಂಡಿಗೆ ಮೂವ್ ಮಾಡ್ಕೊಂಡು ಒಂದು ಸೆಕೆಂಡ್ ಆಪ್ಷನ್ ಮೇಲೆ ಟ್ಯಾಪ್ ಮಾಡಿದ್ರೆ ಏನಾಗುತ್ತೆ ಅಂದರೆ ಈ ಒಂದು ಪಿಕ್ಚರ್ ಡ್ಯೂರೇಷನ್ ಕೂಡ ಪರ್ಫೆಕ್ಟ್ಲಿ ಇನ್ಕ್ರೀಸ್ ಆಗುತ್ತೆ. ಇನ್ಕ್ರೀಸ್ ಆಗಿದ ನಂತರ ನೆಕ್ಸ್ಟ್ ಸ್ಟಾರ್ಟಿಂಗಿಗೆ ಮೂವ್ ಮಾಡ್ಕೊಬೇಕಾಗುತ್ತೆ. ಸ್ಟಾರ್ಟಿಂಗಿಗೆ ಮೂವ್ ಮಾಡ್ಕೊಂಡು ವಿಡೋನ ಅಪ್ಲೈ ಮಾಡಿದ್ರೆ ಅಂದರೆ ಪರ್ಫೆಕ್ಟ್ಲಿ ಬರ್ತಾ ಇರುತ್ತೆ. ನಂತರ ನಾವು ಏನಾಗುತ್ತೆ ಸಾಂಗ್ನ ಆ್ಯಡ್ ಮಾಡಬೇಕಾಗುತ್ತೆ. ಈ ಒಂದು ಸಾಂಗ್ನ ಆ್ಯಡ್ ಮಾಡ್ಕೊಬೇಕು ಅಂದರೆ ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಆಡಿಯೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಅಥವಾ ನಿಮಗೆ ಬ್ಲಾಕ್ ಸ್ಕ್ರೀನಲ್ಲಿ ಕೊಟ್ಟಿರ್ತೀನಿ ಇದನ್ನು ನೀವು ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಳಿ. ಯಾಕೆಂದರೆ ಆಡಿಯೋದಲ್ಲಿ ನಿಮ್ಗೆ ಸರ್ಚ್ ಮಾಡ್ಕೊಳ್ಳೋದಕ್ಕೆ ಆಗಲ್ಲ ಅಂತಂದರೆ ಎಕ್ಸ್ಟ್ರಾಕ್ಟ್ ಮಾಡ್ಕೊಬೋದು. ಅದಕ್ಕೋಸ್ಕರ ನಿಮಗೆ ಬ್ಲಾಕ್ ಸ್ಕ್ರೀನಲ್ಲಿ ಕೊಟ್ಟಿರ್ತೀನಿ. ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡು ವಿಡಿಯೋನ ಅಪ್ಲೈ ಮಾಡ್ಕೊಂಡ್ರೆ ಅಂದರೆ ಇಲ್ಲಿ ನೀವು ನೋಡ್ತಾ ಇರೋದು ತುಂಬಾ ಬ್ಯೂಟಿಫುಲ್ ಆಗಿ ಏನಾಗ್ತಾ ಇರುತ್ತೆ ಅಂದರೆ ಈ ಒಂದು ಸ್ಟಡೀಸ್ ವಿಡಿಯೋ ನಮಗೆ ಇಲ್ಲಿ ಕ್ರಿಯೇಟ್ ಆಗ್ತಾ ಇರುತ್ತೆ. ಇದೇ ರೀತಿ ನಾನು ಹೇಳ್ಕೊಡ್ಬೋದು ಸ್ಟೆಪ್ಸ್ನ ನೀವು ಏನಾದರೂ ಫಾಲೋ ಮಾಡಿದ್ರೆ ಅಂದರೆ ನೀವು ಕೂಡ ರೀತಿ ಒಂದು ವಿಡಿಯೋನ ಕ್ರಿಯೇಟ್ ಮಾಡ್ಕೊಬೋದು. ಗೈಸ್ ನಾನು ಇವಾಗ ನಿಮಗೆ ತಿಳಿಸ್ಕೊಡಿ ಸಿಂಪಲ್ ಟ್ರಿಕ್ ಏನಾದರೂ ನಿಮಗೆ ಇಷ್ಟ ಆಯ್ತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಗೈಸ್ ಡೆಂಗ್ ಫಾರ್ ವಾಚಿಂಗ್ ಗೈಸ್.